ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದೀಗ ಕಬ್ಬು ಜುಲೈ 2/2/2023 ಒಂದು ಪ್ಲಾಂಟೇಷನ್ ಮಾಡಿದ್ದು ಇವತ್ತಿಗೆ 122 ದಿವಸಗಳಾದವು. ಈಗ ಇದಕ್ಕೆ ವರ್ದಿಂಗ್ ಅಪ್ ಮಾಡೋದಿದೆ ಹಾಗೂ ಸಂಖ್ಯಾಶಾಸ್ತ್ರ ಪ್ರಕಾರ ಎಲ್ಲ ಮರಿಗಳನ್ನು ಎಕ್ಸ್ಟ್ರಾ ಮರಿಗಳನ್ನು ತೆಗೆದು ಹಾಗೂ ಒಂದು ಕಬ್ಬಿನಲ್ಲಿ 7-8 ಕಾಯ್ಕೊಂಡಿದ್ದೀವಿ. ಇಲ್ಲಿ ನೋಡಿ 1, 2, 3, 4, 5, 6, 7, 8 ಅದೇ ಪ್ರಕಾರ ಇದರಲ್ಲಿ 1, 2, 3, 4, 5, 6, 7, 8, 9 ಹೀಗೆ 8, 9, 8, 9 ಕಬ್ಬನ್ನ ಇದನ್ನು ಕಬ್ಬು ಕಾಯ್ಕೊಂಡೀವಿ. ಈಗ ಇನ್ನು ಇದಕ್ಕೆ ಅರ್ಧಿಂಗ್ ಅಪ್ ಮಾಡಬೇಕಾಗಿದೆ. ಈಗ ಒಳ್ಳೆ ಚೆನ್ನಾಗಿ ಗಣಿಕೆಗಳು ಚೆನ್ನಾಗಿ ಬಂದಿವೆ. ಕಬ್ಬು ಒಳ್ಳೆ ಮೊಟ್ಟೆನೂ ಬಂದಿದೆ, ವಾಡಿ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಸಂಜೀವಿನಿ ಸ್ಪ್ರೇ 3 ಸ್ಪ್ರೇ ಆಗ್ಯಾವ, ಒಂದು ರಂಚಿಂಗ್ ಆಗೈತಿ ಹಾಗೂ ಒಂದು ಮರಿ ಪ್ರಮಾಣ ಹೆಚ್ಚು ಬರೋದ್ರಿಂದ ಸ್ಮಾಲ್ ಅರ್ಧಿಂಗ್ ಮಾಡಿದ್ದೀವಿ. ಅರ್ಧಿಂಗ್ ಮಾಡಿ ಈಗ ಈ ನೆಕ್ಸ್ಟ್ ಇದಕ್ಕೆ ದೊಡ್ಡ ಮಣ್ಣು ಏರಿಸೋದು ಅರ್ಧಿಂಗ್ ಅಪ್ ಮಾಡೋದಿದೆ. ಅದರಂತೆ ಇದಕ್ಕೆ ನಾವು ಈಗ ಗೋಕೃಪಾಂಬತ ಹಾಗೂ ವೇಸ್ಟಿ ಕಂಪೋಸರ್ನ ಅಲ್ಲಿ ತಯಾರು ಮಾಡಿದ್ದೀವಿ. ಪ್ರತಿ ತಿಂಗಳಿಗೆ 750 ಲೀಟ್ರ್ ಗೋಕೃಪಾಂಬತ, 750 ಲೀಟ್ರ್ ವೇಸ್ಟಿ ಕಂಪೋಸರ್ನು ಇದಕ್ಕೆ ನಾವು ಡ್ರಿಪ್ ಮುಖಾಂತರ ಬಿಡ್ತೀವಿ. ಗೋಕೃಪಾಂಬತ ಹಾಗೂ ಇದು ವೇಸ್ಟಿ ಕಂಪೋಸರು ಒಟ್ಟು ಟೋಟಲ್ 2 ಕೋಟಿ 15 ಲೀಟ್ರ್ ನಾವು ಬಿಡ್ತಾ ಇದ್ದೀವಿ. ಇದರಿಂದ ಭಾಳ ಒಳ್ಳೆಯ ಒಂದು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತದೆ. ಇದು ಒಟ್ಟು ಈಗ ಕಬ್ಬು ಈ ಪ್ರಕಾರ ಬಂದಿದೆ. 122 ದಿವಸ ಕಬ್ಬಿದು ಕಬ್ಬು ಇದು ಈಗ ಗರಿ ಆಡ್ತಾ ಇದ್ದುದು 6-6.5 ಫುಟ್ ಮಟ್ಟ ನಮಗೆ 6-6.5 ಫುಟ್ ಮಟ್ಟ ಗರಿ ಆಡ್ತಾ ಇದ್ದು ಕೆಳಗೆ 2, 3, 4 ಗಣಿಕೆಗಳಾಗಿವೆ. ಒಂದು ಒಳ್ಳೆಯ ಬೆಳವಣಿಗೆ ನಿರೀಕ್ಷೆಯಲ್ಲಿದ್ದೀವಿ. ನಮಸ್ಕಾರ. ಹಾಗೂ ಇದಕ್ಕೆ ಸಂಜೀವಿನಿ 4ನೇ ಸ್ಪ್ರೇ ಹೊಡಿತಾ ಇದ್ದೀವಿ ಜೆಟ್ ಮಷಿನ್ದಿಂದ. ಇದರಲ್ಲಿ ಸಂಜೀವಿನಿ 4ನೇ ಸ್ಪ್ರೇ ಹಾಕ್ತೀವಿ.